ರತ್ನರಾಜನ ಮನೆಯಲ್ಲಿ ಗುಮಾಸ್ತನ ಕೆಲಸ ಮಾಡುತ್ತಿದ್ದ ನಾನು ಆ ರತ್ನರಾಜನ ಜೊತೆ ಜಗಳ ಮಾಡಿ ನನ್ನ ಮಗಳ ಮನೆಗೆ ಬಂದೆ ಇತ್ತೊಬ್ಬ ಮಗಳು ಮಹಾಮಾರಿ ರೋಗಕ್ಕೆ ತುತ್ತಾಗಿ ಸತ್ತು ಹೋಗಿ ಬಿಟ್ಟಳು ಇನ್ನು ಮುಂದೆ ನನಗೆ ಯಾರು ಗತಿ ಈ ಮುದಿ ಜೀವಕ್ಕೆ ಶ್ರೀ ಸೋಮಲಿಂಗೇಶ್ವರ ನೀನೇ ದಾರಿ ತೋರಿಸಪ್ಪ ನೀನೇ ದಾರಿ ತೋರಿಸು साहुकार रत्नराजन मगळु शीला रत्नराजन मगळु शीला नोडम्मा नीन यारेंबुदु ननगे गोत्तागलिल्लम्मा अदक्के केळिदे अम्मा ನಿಮ್ಮ ತಂದೆಯವರ ಮನೆ ಬಿಟ್ಟು ಬರುವಾಗ ನೀನು ಒಂದು ವರ್ಷದ ಹಸುಗೂಸಮ್ಮ ನೀನು ಅದಕ್ಕೆ ಕೇಳಿದೆ ಮಾ ನಿನ್ನ ತಂದೆ ಹೇಗಿದ್ದಾರಮ್ಮ ಚೆನ್ನಾಗಿದ್ದಾರೆ ರಾಮಾಜ ನೀವು ಚೆನ್ನಾಗಿದ್ದೀರಾ ರಾಮಾಜ ನಿಮ್ಮ ಯೋಗಕ್ಷೇಮ ಚೆನ್ನಾಗಿದೆಯಾ ಈ ರಾಮಾಜನ ಯೋಗಕ್ಷೇಮ ಏನು ಕೇಳ್ತಾ ಇದ್ದೀಯಮ್ಮ ಇತ್ತೊಬ್ಬ ಮಗಳು ಮಹಾಮಾರಿ ರೋಗಕ್ಕೆ ತುತ್ತಾಗಿ ಸತ್ತು ಹೋಗಿಬಿಟ್ಟಳು ಈಗ ನನಗೆ ಯಾರು ಗತಿಯಮ್ಮ ನನಗೆ ಆ ದೇವರೇ ಗತಿಯಮ್ಮ ನನಗೆ ಆ ದೇವರೇ ಗತಿ ಹಿರಿಯರಿ ನಿಮಗೆ ಯಾರು ಆಶ್ರಯ ಇಲ್ವಾ ಹೌದಪ್ಪ ನನಗೆ ಯಾರು ಆಶ್ರಯ ಇಲ್ಲ ನನಗೆ ಆ ಶ್ರೀ ಸೋಮಲಿಂಗೇಶ್ವರನ ಆಶ್ರಯ ಹಾ ಅಂದಾಗೆ ತಮ್ಮ ನೀನೇರಪ್ಪ ನಿನ್ನ ಗುರುತೆ ಸಿಕ್ತಾ ಇಲ್ಲ ರಾಮಾಜ ಇವನು ಕೃಷ್ಣ ತೀರದ ಕಂದ ರಾಮಾಜ ಇವನು ರೈತ ಸಾಕಿದ ಸರ್ಪಂದೆ ಅನಿಸಿಕೊಂಡ ಸೂರ್ಯಕುಮಾರ ಅಂತ ಏನಮ್ಮ ಇವನು ಕೃಷ್ಣ ತೀರದ ಕಂದನೇ ಅಂದರೆ ನಿನ್ನ ಮಾತಿನ ಅರ್ಥ ಗೊತ್ತಾಗಲಿಲ್ಲ ನಮ್ಮ ಸ್ವಲ್ಪ ಬಿಡಿಸಿ ಹೇಳು ಹಿರಿಯರೆ ಆವಿಷ್ಯ ನಾನು ಹೇಳ್ತೀನಿ ನಾನು ಯಾರು ಎಂಬುದನ್ನು ಎಲ್ಲ ವಿವರವಾಗಿ ಹೇಳ್ತೀನಿ ನಾನು ಹಸುಗಿಸಿದಾಗ ಯಾರೋ ಒಬ್ಬ ಪುಣ್ಯಾತ್ಮ ಬಾಯಿ ತೆಂಬಸ್ರು ನದಿ ದಂಡೆ ಮೇಲೆ ಹಾಕಿ ಹೋಗಿದ್ರಂತೆ ಅದಕ್ಕೋಸ್ಕರ ನನ್ನ ತಂದೆ ತಾಯಿಯಂದ್ರು ಯಾರು ಎಂಬುದು ನಿಮಗೆ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಶೀಲಾ ಹೇಳಿತ್ತು ಅದಕ್ಕೋಸ್ಕರ ಬಂದಿವಿ ಗೊತ್ತಾಯ್ತಪ್ಪ ಗೊತ್ತಾಯ್ತು ನಿನ್ನನ್ನು ನಿನ್ನನ್ನು ಕೃಷ್ಣಾ ನದಿಯಲ್ಲಿ ತೆಪ್ಪಸದಲ್ಲಿ ಹಾಕಿ ಹೋದ ಪಾಪಿ ಯಾರಲ್ಲಮ್ಮ ಯಾರಲ್ಲಪ್ಪ ಆ ಪಾಪಿ ನಾನೇ ಪಾಪಿ ನಾನೇ ರಾಮಜ ಏನು ಮಾತಾಡ್ತಾ ಇದ್ದೀರಾ ರಾಮಜ ನೀನು ಕೃಷ್ಣ ತೀರದಲ್ಲಿ ಸೂರ್ಯನನ್ನ ನದಿಗೆ ಹಾಕಿ ಹೋದ್ರು ನನ್ನ ತಂದೆನ ನೀನೇ ಕೈಯಲ್ಲಿ ಹಾಕಿದ್ರ ಹೌದಮ್ಮ ನಿನ್ನ ತಂದೆಯ ಅಕ್ಕನ ಮಗ ಈ ಸೂರ್ಯ ನಿನ್ನ ತಂದೆ ಪಾಪಿ ರತ್ನರಾಜ ಆಸ್ತಿ ಆಸೆಗಾಗಿ ಸೂರ್ಯನ ತಂದೆ ತಾಯಿಯನ್ನು ಕೊಲೆ ಮಾಡಿ ಈ ಸೂರ್ಯ ಒಂದು ವರ್ಷದ ಸುಗೂಸಿದ್ದಾಗ ಈ ಕೂಸನ್ನು ಓದು ಕೊಲೆ ಮಾಡಿ ಬಾ ಅಂತ ನನಗೆ ಹೇಳಿ ಕಳಿಸಿದ ಈ ಪಾಪಿ ಈ ಕೂಸನ್ನು ಕೊಲೆ ಮಾಡಿದ ಪಾಪ ನನಗೆ ತಟ್ಟಿ ತಲ್ಲಾವೆಂದು ಈ ಕೂಸನ್ನು ಕೃಷ್ಣಾ ನದಿಯಲ್ಲಿ ತೆಪ್ಪಸದಲ್ಲಿ ಬಿಟ್ಟು ಬಂದೆನಮ್ಮ ಅಜ್ಜ ನೀವು ಪಾಪಿ ಅಲ್ಲ ಅಜ್ಜ ನನ್ನ ಬದುಕಲು ಬಿಟ್ಟ ಪುಣ್ಯಾತ್ಮರು ಅಜ್ಜ ನೀವು ಹೇಳಿದ ಹಾಗೆ ಅಂದ್ರೆ ಶೀಲಾ ನನ್ನ ಮಾವನ ಮಗಳು ಶೀಲಾ ನಿಮ್ಮ ತಂದೆ ಎಂತ ಕೆಲಸ ಮಾಡಿದ್ದಾರೆ ಗೊತ್ತಾ ಆಸ್ತಿಗಾಗಿ ನಮ್ಮ ಹೆತ್ತ ತಂದೆ ತಾಯಿ ಅಂದ್ರೆ ಕೊಂದು ನನ್ನ ಸಹಿತ ಜೀವ ಸಹಿತ ಉಳಿಸಬಾರದು ಅಂತ ಹೇಳಿದ್ರೆ ಆದ್ರೆ ಈ ರಾಮಜ್ಜ ಪುಣ್ಯಾತ್ಮ ನನ್ನ ಬದುಕಲು ಬಿಟ್ರು ರಾಮಜ್ಜ ನಿಮಗೆ ದೀರ್ಘ ದಂಡ ನಮಸ್ಕಾರಗಳು ಶೀಲಾ ಹೇಗಾದ್ರೂ ರಾಮಜ್ಜರಿಗೆ ಯಾರು ಆಶ್ರಯವಿಲ್ಲ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಹೌದು ರಾಮಜ್ಜ ಇನ್ನು ಮುಂದೆ ನಮ್ಮ ಜೊತೆನೇ ಇರಬೇಕು ಬಾ ರಾಮಜ್ಜ ಹೋಗೋಣ ಆಯ್ತಮ್ಮ ನಡೆ ಹೋಗೋಣ